ನಿರ್ಣಯ ಬರೋ ತನಕ ನಾವು ಯಾರ ಬಗ್ಗೆನೂ ಯಾವುದೋ ಒಪಿನಿಯನ್ ಫಾರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದು. ನನಗೆ ಈಗ ಸೌಜನ್ಯ ಕೇಸ್ನಲ್ಲಿ ಯಾಕೆ ಮಾಧ್ಯಮ ಇಷ್ಟು ಸಕ್ರಿಯ ಹಾಕಿಲ್ಲ? ಅಲ್ಲೂ ಅಪರಾಧ ನಡೆದಿತ್ತು, ಅಲ್ಲೂ ಅನ್ಯಾಯ ಆಗಿತ್ತಲ್ಲ. ರೈತರ ಸಮಸ್ಯೆ ಇದೆ, ನಿರುದ್ಯೋಗ ಸಮಸ್ಯೆ ಇದೆ, ಇದೆಲ್ಲವೂ ನಮ್ಗೆ ತುಂಬ ಮುಖ್ಯ. ಸೊ ಅವುಗಳ ಬಗ್ಗೆನೂ ನಾವು ಮಾತಾಡಬೇಕಾಗ್ತದೆ. ಇದನ್ನು ಜಾಗೃತವಾಗಿ, ಜನ ಜಾಗೃತವಾಗಿರ್ಬೇಕು. ಓಟ್ ಹಾಕ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದೇ ಇದೆ, ಎದ್ದು ಪ್ರಶ್ನೆ ಕೇಳಬೇಕು. ಗೊತ್ತಿಲ್ಲ ಅದಕ್ಕೆ ಏನೇನು ಕಾರಣಗಳು ಅಂತ, ಅದನ್ನೇ ಅನಲೈಸ್ ಮಾಡ್ಕೊಂಡು ಕೂತ್ಕೊಳ್ಬೇಕಂತ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿವೆ ನಮಗೆ. ಅದ್ರ ಬಗ್ಗೆ ಮಾತಾಡೋದು ಬೆಟರ್ ಅನಿಸುತ್ತೆ. ಅದು ಒಂದು ಈಗ ಕಾನೂನು, ಅಲ್ಲಿ ಒಂದು ಕಾನೂನು ವ್ಯವಸ್ಥೆಯ ಸಮಸ್ಯೆ. ಸೊ ಅದಕ್ಕೆ ಕಾನೂನು ಇದೆ, ಕಾನೂನು ತನ್ನ ಕೆಲಸ ಮಾಡುತ್ತೆ. ಇಲ್ಲಿ ನಿಷ್ಪಕ್ಷವಾಗಿ ಆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕಂಡು ಕಾಣಿಸ್ತಾ ಇದೆ. ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡದಿರೋದು ನಿರ್ಣಯ ಬರೋ ತನಕ ನಾವು ಯಾರ ಬಗ್ಗೆನೂ ಯಾವುದೋ ಒಪಿನಿಯನ್ ಫಾರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದು. ಪೊಲೀಸ್ ವ್ಯವಸ್ಥೆ ಇದೆ, ಕೋರ್ಟಿನ ವ್ಯವಸ್ಥೆ ಇದೆ, ಅದರಲ್ಲೂ ಅದನ್ನು ಮಾಡುತ್ತೆ. ಆದರೆ ನಾವು ಇವತ್ತು ಮಾತಾಡಬೇಕಾಗಿರುವಂಥ ವಿಷಯಗಳು ಬೇಕಾದಷ್ಟು ನಮ್ಮಲ್ಲಿ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಇವತ್ತು ನೀಟಿನ ಸಮಸ್ಯೆ ಇದೆ. ಸೊ ನೀಟ್ ಸಮಸ್ಯೆಯಿಂದ ಹಿಡಿದು ರೈತರ ಸಮಸ್ಯೆ ಇದೆ, ನಿರುದ್ಯೋಗದ ಸಮಸ್ಯೆ ಇದೆ, ಇದೆಲ್ಲವೂ ನಮ್ಗೆ ತುಂಬ ಮುಖ್ಯ. ಸೊ ಅವುಗಳ ಬಗ್ಗೆನೂ ನಾವು ಮಾತಾಡಬೇಕಾಗ್ತದೆ. ಇದನ್ನು ಓಕೆ, ಇದನ್ನು ಬರೀ TRP ಅಥವಾ ಆ ಥರದ್ದು ಸಿಗುತ್ತೆ ಅನ್ನೋದು ಮಾಧ್ಯಮ ಮುಖ್ಯವಾಗಿ ಮಾಧ್ಯಮ ಇವೆಲ್ಲವನ್ನೂ ಎತ್ತಿ ತೋರಿಸ್ಬೇಕಾಗ್ತದೆ. ಫೈನ್, ಅದನ್ನು ಮಾಡಿ, ಅದನ್ನು ಒಂದು ಸಮಸ್ಯೆ. ಆದರೆ ನನಗೆ ಈಗ ಸೌಜನ್ಯ ಕೇಸ್ನಲ್ಲಿ ಯಾಕೆ ಮಾಧ್ಯಮ ಇಷ್ಟು ಸಕ್ರಿಯವಾಗಿಲ್ಲ? ಅಲ್ಲೂ ಅಪರಾಧ ನಡೆದಿತ್ತು, ಅಲ್ಲೂ ಅನ್ಯಾಯ ಆಗಿತ್ತಲ್ಲ. ಸೊ ಎಲ್ಲವನ್ನು ನಿಷ್ಪಕ್ಷಪಾತವಾಗಿ ನೋಡುವಂಥ ಒಂದು ದೃಷ್ಟಿಕೋನ ಮಾಧ್ಯಮ ಕೂಡ ಬೆಳೆಸ್ಕೋಬೇಕಾಗ್ತದೆ. ನಿಜ, ಇವತ್ತು ಒಂದು ವ್ಯಾಪಾರ, ಸಿನಿಮಾ ಕೂಡ ಒಂದು ವ್ಯಾಪಾರ. ನಾವು ಹೇಳ್ತೀವಿ ಸಿನಿಮಾ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತೀವಿ, ಬಟ್ ಅದರ ಒಳಗಡೆ ನಮ್ಮ ಮೂಲ ಉದ್ದೇಶಗಳನ್ನು, ಸಮಸ್ಯೆಗಳನ್ನು, ಜನಪರವಾಗಿರುವ ದನಿಯನ್ನು ಕಳ್ಕೋಬಾರ್ದು. ಸೊ ಅದಾಗ್ತಕ್ಕ ಸರ್, ಅಲ್ಲಿ ನೀಟ್ ಹೇಳಿದ್ರು, ನೀಟ್ ಮತ್ತು ಬಿಸಿ ಊಟ ಕೊಡ್ತಿರೋರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಅವ್ರಿಗೆಲ್ಲ ಕಮ್ಮಿ ಸಂಬಳ ಬರ್ತಾ ಇದೆ ಅಂತಂದು ಹೇಳಿದ್ರು. ಸೊ ಅದಕ್ಕೆಲ್ಲ ಅಂತ್ಯ ಯಾವಾಗ ಸಿಗಬಹುದು ಅಂತ? ಜಾಗೃತವಾಗಿ, ಜನ ಜಾಗೃತವಾಗಿರ್ಬೇಕು. ಓಟ್ ಹಾಕ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದೇ ಇದೆ, ಎದ್ದು ಪ್ರಶ್ನೆ ಕೇಳಬೇಕು. ಈಗ ಅದೇ ಸರ್, ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಆ್ಯಪ್ ಸಾಂಗ್ ತೆಗೆದು ಮಾಡಿದ್ರು, ಜಸ್ಟ್ ಆಸ್ಕಿಂಗ್ ಅಂತ. ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳೋದಕ್ಕೆ, ಯಾಕಂದರೆ ನಾವೇ ಇಲ್ಲಿ ಪ್ರಜಾಪ್ರಭುಗಳು, ಪ್ರಭುಗಳು ನಾವೇ, ಯಾರೂ ದೊಡ್ಡರು, ನಾವು ನಮಗಿಂತ ದೊಡ್ಡವರಲ್ಲ. ಪ್ರಧಾನಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಯಾರೂ ನಮಗಿಂತ ದೊಡ್ಡವರಲ್ಲ. ಪ್ರಜೆಯೇ ಪ್ರಭು ಇಲ್ಲಿ. ಪ್ರಜೆ ಪ್ರಶ್ನೆ ಕೇಳಲಿಲ್ಲ ಅಂದರೆ ಬದಲಾವಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರಜೆ ಎದ್ದು ನಿಂತ್ಕೊಳ್ಬೇಕು, ಪ್ರಜೆ ಪ್ರಶ್ನೆ ಕೇಳಬೇಕು. ಅವತ್ತು ಖಂಡಿತ ಬದಲಾವಣೆ ಆಗುತ್ತೆ. ನಾವು ಕೇಳ್ತಾ ಇಲ್ಲ ಅದಕ್ಕೆ ಬದಲಾವಣೆ ಆಗಲಿ, ಬದಲಾವಣೆ ಆಗಲಿಲ್ಲ ಆಗಲಿಲ್ಲ ಅಂದ್ರೆ ಆಗಲ್ಲ. ಪ್ರಶ್ನೆ ಕೇಳಬೇಕು, ಒಬ್ಬೊಬ್ಬರು ಎಲ್ಲ ಮತದಾರನು ಎದ್ದು ನಿಂತು ಪ್ರಶ್ನೆ ಕೇಳಬೇಕು. ಕಿಶೋರ್ ಅವರು ಕೃಷಿ ಮಾಡಿ ಲಾಭ ಪಡೆದ್ರೆ ಅಥವಾ ನಷ್ಟ ಪಡೆದ್ರು? ಲಾಭ ನಷ್ಟ ಯಾವ ಅಳತೆಗೋಲಿಂದ ನಾವು ನೋಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾನು ಇವತ್ತಿಗೂ ಹೇಳ್ತೀನಿ, ಒಂದು 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 1,000 ಗಿಡಗಳನ್ನ ಹಾಕಿದ್ದೀನಿ ಅಂದರೆ ನಾನು ನನ್ನ ಲೆಕ್ಕದಲ್ಲಿ ಅದನ್ನು ಆ್ಯಕ್ಚುಲಾಗಿ ಕೃಷಿ ತಜ್ಞರು ಮಾಡಿದ್ದಾರೆ. ಅದನ್ನು ಮಾನಿಟೈಸ್ ಮಾಡಿ ಒಂದೊಂದನ್ನು ನಾನು ಎಷ್ಟು ನೀರನ್ನು ಉಳಿಸ್ತೀನಿ, ಎಷ್ಟು ನೀರನ್ನು ಪ್ಯೂರಿಫೈ ಮಾಡ್ತೀನಿ, ಶುದ್ಧೀಕರಿಸ್ಕೊಡ್ತೀನಿ ಭೂಮಿಗೆ ವಾಪಸ್. ನಾನು ಅಂತೆಲ್ಲ ಹೇಳ್ತಾ ಇರೋದು ನನ್ನ ತೋಟ, ಮರ. ಸೊ ಈಗ ನಾನು ಲಾಸು ಪ್ರಾಫಿಟ್ ಅಂತ ಬಂದಿದ್ದಕ್ಕೆ ನನ್ನ ಬಂತು, ನಾನು ಮಾಡ್ತಾ ಇರೋದಲ್ಲ, ಬಟ್ ಒಂದು ತೋಟ ಮಾಡ್ತಾ ಇದೆಯಲ್ಲ, ಅದು ಉತ್ಪತ್ತಿ ಮಾಡ್ತಾ ಇರೋವಂಥ ಗಾಳಿ, ನೀವು ಸಿಲಿಂಡರ್ ಹಾಕಿ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ನೋಡಿದ್ರೆ, ಕೋಟ್ಯಾಂತರ ರೂಪಾಯಿ ಒಂದೊಂದು ಎಕರೆ ಜಮೀನಿಂದ ಒಬ್ಬೊಬ್ಬ ಅಂದರೆ ನಿಸರ್ಗನ ಅರ್ಥ ಮಾಡಿಕೊಂಡು ವ್ಯವಸಾಯ ಮಾಡ್ತಿರುವಂಥ ನೈಸರ್ಗಿಕ ಸಹಜ ಆರ್ಗ್ಯಾನಿಕ್ ಕೃಷಿ ಯಾರ್ಯಾರು ಮಾಡ್ತಾರೋ ಅವರೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇದೆ, ಕಂಟಿನ್ಯೂಸ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಲಾಸ್ ಇಲ್ಲವೇ ಇಲ್ಲ. ಆ ಹಣದ ಅಳತೆಗಳನ್ನೆಲ್ಲ ಅದನ್ನ ಅಳಿಯೋಕೆ ಹೋದರೆ ಸಮಸ್ಯೆ ತಪ್ಪು. ಹಣದ ಅಳತೆಗಳನ್ನೆಲ್ಲ ಅಳಿಬಾರ್ದು. ಸಮಸ್ಯೆ ಏನಾಗಿದೆ ಅಂದರೆ ಹಣವೂ ಬೇಕು. ರೈತನ್ನ ಯಾಕೆ ಬಡವನ್ ಮಾಡಿಬಿಟ್ಟಿದ್ದೀವಿ ಅದೆಲ್ಲ ಬೇಕಾದಷ್ಟು ರಾಜಕೀಯಗಳಿದೆ. ಸೊ ರೈತನ್ನ ಆ ಹಣದಲ್ಲೇ ಅಳೆಯುವಂಥ ಒಂದು ಪ್ರಯತ್ನ ಆಗ್ತದೆ, ಅದು ಅಳಿದೆ ಅವನಿಗೆ ಇವೆಲ್ಲವನ್ನೂ ಅರಿವು ಮಾಡಿಸಿದಾಗ ನೀವು ಎಲ್ಲವೂ ನೀವು ಮಾಡಬೇಕಾಗ್ತದೆ, ಮಾಧ್ಯಮ ಮಾಡಬೇಕಾಗ್ತದೆ. ಅದನ್ನ ಅವನಿಗೆ ಒಂದು ಒಂದು ಸೆನ್ಸ್ ಆಫ್ ಪ್ರೈಡ್ ಬರುತ್ತೆ. ಗಾಂಧೀಜಿ ಅದನ್ನೇ ಹೇಳ್ತಾ ಇದ್ದ, ಈಕ್ವಾಲಿಟಿ ಆಫ್ ಲೇಬರ್ ಇದೆ, ಎಲ್ಲ ಕಾರ್ಮಿಕರು ಒಂದೇ, ಕಾಯಕವೇ ಕೈಲಾಸ ಅಂತ ಹೇಳಿದೆ, ಎಲ್ಲ ಕಾಯಕವೂ ಕೈಲಾಸ. ಸೊ ಅದನ್ನು ಒಂದೊಂದನ್ನು ಅದಕ್ಕೆ ಸಿಗಬೇಕಾದ ಗೌರವ ಘನತೆ ಸಿಕ್ಕಿದಾಗ ರೈತ ಆ ಕೆಲಸನೂ ಬಿಡುತ್ತಲ್ಲ, ಜೊತೆಗೆ ಹಣವೂ ಬರೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಎಲ್ಲರೂ ಅದನ್ನು ಗೌರವಿಸೋಕ್ಕೆ ಶುರು ಮಾಡ್ತಾರೆ. ರೈತ ಮಾತ್ರ, ರೈತ ತನ್ನ ಕೆಲಸ ಗೌರವಿಸ್ಬೇಕು ಮೊದಲು ಆ ಕೆಲಸ ಬಿಡದೆ ಇರೋದಕ್ಕೆ, ಜೊತೆಗೆ ಬೇರೆಯವರು ಅದನ್ನು ಗೌರವಿಸಿದಾಗ ಅದಕ್ಕೆ ತಕ್ಕ ಬೆಲೆಯನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಈಗ ಇದು MSP ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ? ಅಲ್ಲೇ ಇದೆ, ನೀವು ಅದೇ MRP ಗಳಿದೆ, ಬೇರೆ ಬೇರೆ ಯಾವುದೇ ಪ್ರಾಡಕ್ಟ್ ಆದರೂ ಅವರು ಫಿಕ್ಸ್ ಮಾಡಿದ ರೇಟನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ರೈತ ಅವನು ಉತ್ಪಾದನೆ ಮಾಡುವಂಥ ಬೆಳೆಗೆ ಬೆಲೆ ಫಿಕ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಬಿಡ್ತಾ ಇಲ್ಲ. ನಾವು ಬಿಡ್ತಾ, ನಾವೇ ಅದನ್ನು ತಿನ್ನುವಂಥ ನಾವೇ ಬಿಡ್ತಾ ಇಲ್ಲ. ಯಾಕಂದರೆ ನಮಗೆ ಆಹಾರ ಮುಖ್ಯ, ಆಹಾರಕ್ಕೆ ಕೊಡಬೇಕಾದ ಪ್ರಾಮುಖ್ಯತೆ ಕೊಡಬೇಕು ನಮ್ಗೆ ಗೊತ್ತಿಲ್ಲ. ಅದನ್ನು ನಾವು ಅದನ್ನು ಆ ಪ್ರಜ್ಞೆಯನ್ನು ಹೇಳಬೇಕಾಗ್ತದೆ. ನೀವು ಮಾಧ್ಯಮ ಮುಖ್ಯವಾಗಿ ಆ ಪ್ರಜ್ಞೆಯನ್ನು ಹೇಳಬೇಕಾಗ್ತದೆ. ಆಹಾರ ಮೊದಲ ಅವಶ್ಯಕತೆ ಅಂತ, ಗಾಳಿ ನೀರು ಅದೆಲ್ಲ ಫ್ರೀಯಾಗಿ ಸಿಗ್ತಾ ಇದೆ, ಪರವಾಗಿಲ್ಲ, ಆದರೆ ಆಹಾರ ಮೊದಲ ಪ್ರಾಮುಖ್ಯತೆ ಅಂತ ಜನಗಳಿಗೆ ನೀವು ತಿಳಿಸ್ಕೊಟ್ಟಾಗ
ಅವರು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ಆವಾಗ ರೈತನಿಗೂ ಪ್ರಾಮುಖ್ಯತೆ ಸಿಗುತ್ತೆ, ರೈತ ತನ್ನೇ ತಾನು ಪ್ರಮುಖ ಅಂತ ಕನ್ಸಿಡರ್ ಮಾಡ್ತಾನೆ, ಆವಾಗ ಇದೆಲ್ಲ ಬಲ ಆಗುತ್ತೆ. ಸಮಾಜದ ಬಗ್ಗೆ ಭಾಳ ಕಳಕಳಿ ಇದೆ ಸರ್, ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರ್ಬೋದ? ಗೊತ್ತಿಲ್ಲ, ಸಕ್ರಿಯ ರಾಜಕೀಯ ನಾವೆಲ್ಲವೂ ರಾಜಕಾರಣಿಗಳೇ, ಹಂಗೆ ನೋಡೋಕ್ಕೋದ್ರೆ ಪ್ರಜಾಪ್ರಭುಗಳಲ್ಲ ನಾವು. ಈ ಅವನಿಗಿಂತ ಮುಂಚೆ ನಾವೇ ಅದನ್ನು ಮಾಡ್ತಾ ಇದ್ದೀವಿ ಅಂತಾರೆ. ನಾವೆಲ್ಲರೂ ರಾಜಕೀಯ ಸಿಕ್ಕಿದಾಗ ಇನ್ನು ಅದನ್ನು ಸ್ವಲ್ಪ ಉತ್ತೇಜನ ಮಾಡಿಕೊಂಡು ಸ್ವಲ್ಪ ಬುದ್ಧಿ ಮಾಡ್ಬೋದು ನಿಮ್ಮ ಸಮಾಜ ಕಳಕಳಿನ ಅಂತ ನನ್ನ ಗೊತ್ತಿಲ್ಲ. ಅದು ಹೇಗೆ ಜೀವನ ತೊಗೊಂಡು ಹೋಗುತ್ತೆ ಹಾಗಿರುತ್ತೆ ಅನ್ಸುತ್ತೆ. ಬಟ್ ಈಗಲೂ ಅದನ್ನು ಎಲ್ಲರೂ ಮಾಡ್ತಾ ಇದ್ದೀವಿ, ಸಿನಿಮಾಗಳ ಮೂಲಕ ತುಂಬ ದೊಡ್ಡ ಕೆಲಸ ಆಗ ಸಾಧ್ಯ. ಇವು ಸಮಾಜದ ಪರವಾಗಿ ಕೆಲಸ ಮಾಡೋದು, ಸಮಾಜದ ಪರವಾಗಿ ಬರೀ ಸಕ್ರಿಯ ರಾಜಕಾರಣ ಮಾತ್ರ ಅಲ್ಲ, ಈಗ ನೀವು ಪರೋಕ್ಷವಾದ ರಾಜಕಾರಣ, ನಾವು ಒಬ್ಬೊಬ್ಬರು ವೋಟ್ ಹಾಕೋದ್ರ ಮೂಲಕ ನಾವೆಲ್ಲರೂ ಪರೋಕ್ಷವಾಗಿ ರಾಜಕಾರಣದಲ್ಲಿ ಭಾಗಿಯಾಗಿ ಇದ್ದೀವಿ. ನಾವು ರಾಜಕಾರಣ, ನಮ್ಗೆ ರಾಜಕೀಯ ಬೇಡ ಅಂತ ಅಂದ್ಬಿಡ್ತಾರಲ್ಲ ಕೆಲವರೆಲ್ಲ, ವೋಟ್ ಹಾಕಿದ ತಕ್ಷಣ ಏ ನಮ್ಗೆ ಯಾಕೆ ರಾಜಕೀಯ ಅಂತ. ಇಲ್ಲ, ನೀವು ವೋಟ್ ಹಾಕಿದ ತಕ್ಷಣ ನಿಮಗೆ ರಾಜಕೀಯ ಬೇಕು ಅಂತಲೇ ವೋಟ್ ಹಾಕಿದ್ರು. ಸೊ ಎಲ್ಲರೂ ಅದೇ ಸರ್ ಹೇಳ್ತಾ ಇದ್ದಂಗೆ ಇಲ್ಲಿ ಇಲ್ಲಿ ಬಂದ ರ್ಯಾಪ್ನಂಗೆ ಎಲ್ಲರೂ ಎದ್ದು ಪ್ರಶ್ನೆ ಕೇಳಿದಾಗ ಎಲ್ಲರೂ ಸಕ್ರಿಯ ರಾಜಕಾರಣ ಅಂತ, ಸಕ್ರಿಯ ರಾಜಕಾರಣದಲ್ಲಿ ಎಲ್ಲರೂ ಪರೋಕ್ಷವಾಗಿ ಆದರೂ ರಾಜಕಾರಣದಲ್ಲಿ ಕಂಟಿನ್ಯೂಸ್ ಆಗಿ ಅಂದರೆ ಮತ್ತೆ ಮತ್ತೆ ತೊಡಗಿಸ್ಕೊಂಡಾಗ ಖಂಡಿತ ಬದಲಾವಣೆ ಸಾಧ್ಯ. ಆವಾಗ ಅದೇ ನಾವುಗಳೆಲ್ಲರೂ ರಾಜಕಾರಣಿಗಳೇ ಆಗಬೇಕು ಅಂತಿಲ್ಲ, ಸಿನಿಮಾ ಮೂಲಕ ನಾವು ರಾಜಕೀಯ ಮಾತಾಡ್ಬೋದು. ರಾಜಕೀಯ ಅಂದರೆ ಜನಗಳ ವಿಷಯ ಅದು, ರಾಜಕೀಯ ಅಂದರೆ ಜನಗಳಿಂದ ಹೊರತಾಗಲ್ಲ, ಜನಗಳ ವಿಷಯವೇ ರಾಜಕೀಯ, ಜನಗಳ ಸಮಸ್ಯೆಗಳೇ ರಾಜಕೀಯ, ಜನಗಳ ಸಮಸ್ಯೆಗಳ ಪರಿಹಾರವೇ ರಾಜಕೀಯ. ಇಲ್ಲ, ಹಂಗೇನಿಲ್ಲ, ಅವಕಾಶಗಳು ಒಳ್ಳೊಳ್ಳೆ ಅವಕಾಶಗಳು ಬಂದಾಗ ಖಂಡಿತ ನಾನು ಅದನ್ನು ತೊಗೊಂಡಿದ್ದೀನಿ. ಜೊತೆಗೆ ಸಿನಿಮಾ ಅನ್ನೋದು ಈಗ ಸಿನಿಮಾ ವ್ಯವಹಾರ ಬದಲಾಗೋಗಿದೆ. ಓ ಟಿ ಟಿಗಳು ಈ ಕೊರೋನಾ ಬಂದಾದಮೇಲೆ ಏನಾಗಿದೆ, ಓ ಟಿ ಟಿಗಳು ತುಂಬ ಪ್ರಾಮುಖ್ಯತೆ ಬಂದವು. ಅಲ್ಲಿವರೆಗೂ ಓ ಟಿ ಟಿಗಳು ಸಿನಿಮಾಗಳಿಗೋಸ್ಕರ ಹುಡುಕ್ತಾ ಇದ್ರು. ಸೊ ಸಿನಿಮಾಗಳು, ಸಣ್ಣ ಪುಟ್ಟ ಸಿನಿಮಾಗಳಿಗೆ ಅವಕಾಶ ಆಯಿತು ಓ ಟಿ ಟಿಗಳಲ್ಲಿ. ಈಗೇನಾಯಿತು, ಆವಾಗ ಜೊತೆಗೆ ದೊಡ್ಡ ದೊಡ್ಡ ಸಿನಿಮಾಗಳು ಓ ಟಿ ಟಿಗೆ ಹೋಗೋಕ್ಕೆ ಯೋಚನೆ ಮಾಡ್ತಾರೆ, ಯಾಕಂದರೆ ಅದು ಟಿ ವಿ ಥರ, ಸೊ ನಾವು ಟಿ ವಿ ಸ್ಟಾರ್ಗಳಾಗ್ಬಿಡ್ತೀವಿ ಅಂತ ಎಲ್ಲರೂ ಯೋಚನೆ ಭಯ ಪಡ್ತಾ ಇದ್ರು. ಓ ಟಿ ಟಿ ಕೊರೋನಾ ಆದಮೇಲೆ ಓ ಟಿ ಟಿನೇ, ಗಾಂಧೀಜಿ ಅದನ್ನೇ ಹೇಳ್ತಾ ಇದ್ದ, ಈಕ್ವಾಲಿಟಿ ಆಫ್ ಲೇಬರ್ ಇದೆ, ಎಲ್ಲ ಕಾರ್ಮಿಕರು ಒಂದೇ, ಕಾಯಕವೇ ಕೈಲಾಸ ಅಂತ ಹೇಳಿದ್ವಿ, ಎಲ್ಲ ಕಾಯಕವೂ ಕೈಲಾಸವೇ. ಸೊ ಅದನ್ನು ಒಂದೊಂದನ್ನು ಅದಕ್ಕೆ ಸಿಗಬೇಕಾದ ಗೌರವ ಘನತೆ ಸಿಕ್ಕಿದಾಗ ರೈತ ಆ ಕೆಲಸನೂ ಬಿಡುತ್ತಿಲ್ಲ, ಜೊತೆಗೆ ಹಣವೂ ಬರೋಕ್ಕೆ ಶುರು ಮಾಡ್ತಾರೆ, ಯಾಕಂದರೆ ಎಲ್ಲರೂ ಅದನ್ನು ಗೌರವಿಸೋಕೆ ಶುರು ಮಾಡ್ತಾರೆ. ರೈತ ಮಾತ್ರ, ರೈತ ತನ್ನ ಕೆಲಸ ಗೌರವಿಸ್ಬೇಕು ಮೊದಲು ಆ ಕೆಲಸ ಬಿಡದೇ ಇರೋದಕ್ಕೆ, ಜೊತೆಗೆ ಬೇರೆಯವರು ಅದನ್ನು ಗೌರವಿಸಿದಾಗ ಅದಕ್ಕೆ ತಕ್ಕ ಬೆಲೆಯನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಈಗ ಈಗ ಎಮ್ ಎಲ್ ಪಿ ಇದು ಎಮ್ ಎಸ್ ಪಿ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ, ಅಲ್ಲೇ ಇದೆ. ನೀವು ಅದೇ ಎಮ್ ಆರ್ ಪಿಗಳಿದೆ ಬೇರೆ ಬೇರೆ ಯಾವುದೇ ಪ್ರಾಡಕ್ಟ್ ಆದರೂ, ಅವರು ಫಿಕ್ಸ್ ಮಾಡಿದ ರೇಟನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ರೈತ ಅವನು ಉತ್ಪಾದನೆ ಮಾಡುವಂಥ ಬೆಳೆಗೆ ಬೆಲೆ ಫಿಕ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಬಿಡ್ತಾ ಇಲ್ಲ, ನಾವು ಬಿಡ್ತಾ, ನಾವೇ ಅದನ್ನು ತಿನ್ನುವಂಥ ನಾವೇ ಬಿಡ್ತಾ ಇಲ್ಲ. ಯಾಕಂದರೆ ನಮಗೆ ಆಹಾರ ಮುಖ್ಯ, ಆಹಾರಕ್ಕೆ ಕೊಡಬೇಕಾದ ಪ್ರಾಮುಖ್ಯತೆ ಕೊಡಬೇಕು ನಮ್ಗೆ ಗೊತ್ತಿಲ್ಲ. ಅದನ್ನು ನಾವು ಅದನ್ನು ಆ ಪ್ರಜ್ಞೆಯನ್ನು ಹರಡಬೇಕಾಗ್ತದೆ, ನೀವು ಮಾಧ್ಯಮ ಮುಖ್ಯವಾಗಿ ಆ ಪ್ರಜ್ಞೆಯನ್ನು ಹರಡಬೇಕಾಗ್ತದೆ. ಆಹಾರ ಮೊದಲ ಅವಶ್ಯಕತೆ ಅಂತ, ಗಾಳಿ ನೀರು ಅದೆಲ್ಲ ಫ್ರೀಯಾಗಿ ಸಿಗ್ತಾ ಇದೆ ಪರವಾಗಿಲ್ಲ, ಆದರೆ ಆಹಾರ ಮೊದಲ ಪ್ರಾಮುಖ್ಯತೆ ಅಂತ ಜನಗಳಿಗೆ ನೀವು ತಿಳಿಸ್ಕೊಟ್ಟಾಗ ಅವರು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ಆವಾಗ ರೈತನಿಗೂ ಪ್ರಾಮುಖ್ಯತೆ ಸಿಗುತ್ತೆ, ರೈತ ತನ್ನೇ ತಾನು ಪ್ರಮುಖ ಅಂತ ಕನ್ಸಿಡರ್ ಮಾಡ್ತಾನೆ, ಆವಾಗ ಇದೆಲ್ಲ ಬಲ ಆಗುತ್ತೆ. ಸಮಾಜದ ಬಗ್ಗೆ ಭಾಳ ಕಳಕಳಿ ಇದೆ ಸರ್, ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರ್ಬೋದ? ಗೊತ್ತಿಲ್ಲ, ಸಕ್ರಿಯ ರಾಜಕೀಯ ನಾವೆಲ್ಲವೂ ರಾಜಕಾರಣಿಗಳೇ, ಹಂಗೆ ನೋಡೋಕ್ಕೋದ್ರೆ ಪ್ರಜಾಪ್ರಭುಗಳಲ್ಲ ನಾವು. ಅವನಿಗಿಂತ ಮುಂಚೆ ನಾವೇ ಅದನ್ನು ಮಾಡ್ತಾ ಇದೀವಿ ಅಂತಾರೆ. ನಾವೆಲ್ಲರೂ ರಾಜಕೀಯ ಸಿಕ್ಕಿದಾಗ ಇನ್ನು ಅದನ್ನ ಸ್ವಲ್ಪ ಉತ್ತೇಜನ ಮಾಡಿಕೊಂಡು ಸ್ವಲ್ಪ ಬುದ್ಧಿ ಮಾಡ್ಬೋದು ನಿಮ್ಮ ಸಮಾಜ ಕಳಕಳಿನ ಅಂತ ನನ್ನ ಗೊತ್ತಿಲ್ಲ. ಅದು ಹೇಗೆ ಜೀವನ ತೊಗೊಂಡು ಹೋಗುತ್ತೆ ಹಾಗಿರುತ್ತೆ ಅನ್ಸುತ್ತೆ. ಬಟ್ ಈಗಲೂ ಅದನ್ನು ಎಲ್ಲರೂ ಮಾಡ್ತಾ ಇದ್ದೀವಿ, ಸಿನಿಮಾಗಳ ಮೂಲಕ ತುಂಬ ದೊಡ್ಡ ಕೆಲಸ ಆಗ ಸಾಧ್ಯ. ಇವು ಸಮಾಜದ ಪರವಾಗಿ ಕೆಲಸ ಮಾಡೋದು, ಸಮಾಜದ ಪರವಾಗಿ ಬರೀ ಸಕ್ರಿಯ ರಾಜಕಾರಣ ಮಾತ್ರ ಅಲ್ಲ, ಈಗ ನೀವು ಪರೋಕ್ಷವಾದ ರಾಜಕಾರಣ, ನಾವು ಒಬ್ಬೊಬ್ಬರು ವೋಟ್ ಹಾಕೋದ್ರ ಮೂಲಕ ನಾವೆಲ್ಲರೂ ಪರೋಕ್ಷವಾಗಿ ರಾಜಕಾರಣದಲ್ಲಿ ಭಾಗಿಯಾಗಿ ಇದ್ದೀವಿ. ನಾವು ರಾಜಕಾರಣ, ನಮ್ಗೆ ರಾಜಕೀಯ ಬೇಡ ಅಂತ ಅಂದ್ಬಿಡ್ತಾರಲ್ಲ ಕೆಲವರೆಲ್ಲ, ವೋಟ್ ಹಾಕಿದ ತಕ್ಷಣ ಏ ನಮ್ಗೆ ಯಾಕೆ ರಾಜಕೀಯ ಅಂತ. ಇಲ್ಲ, ನೀವು ವೋಟ್ ಹಾಕಿದ ತಕ್ಷಣ ನಿಮಗೆ ರಾಜಕೀಯ ಬೇಕು ಅಂತಲೇ ವೋಟ್ ಹಾಕಿದ್ರು. ಸೊ ಎಲ್ಲರೂ ಅದೇ ನೀವು ಸರ್ ಹೇಳ್ತಾ ಇದ್ದಂಗೆ ಇಲ್ಲಿ ಇಲ್ಲಿ ಬಂದ ರ್ಯಾಪ್ನಂಗೆ ಎಲ್ಲರೂ ಎದ್ದು ಪ್ರಶ್ನೆ ಕೇಳಿದಾಗ ಎಲ್ಲರೂ ಸಕ್ರಿಯ ರಾಜಕಾರಣ ಅಂತ, ಸಕ್ರಿಯ ರಾಜಕಾರಣದಲ್ಲಿ ಎಲ್ಲರೂ ಪರೋಕ್ಷವಾಗಿ ಆದರೂ ರಾಜಕಾರಣದಲ್ಲಿ ಕಂಟಿನ್ಯೂಸ್ ಆಗಿ ಅಂದರೆ ಮತ್ತೆ ಮತ್ತೆ ತೊಡಗಿಸ್ಕೊಂಡಾಗ ಖಂಡಿತ ಬದಲಾವಣೆ ಸಾಧ್ಯ. ಆವಾಗ ಅದೇ ನಾವುಗಳೆಲ್ಲರೂ ರಾಜಕಾರಣಿಗಳೇ ಆಗಬೇಕು ಅಂತಿಲ್ಲ, ಸಿನಿಮಾ ಮೂಲಕ ನಾವು ರಾಜಕೀಯ ಮಾತಾಡ್ಬೋದು. ರಾಜಕೀಯ ಅಂದರೆ ಜನಗಳ ವಿಷಯ, ರಾಜಕೀಯ ಅಂದರೆ ಜನಗಳಿಂದ ಹೊರತಾಗಲ್ಲ, ಜನಗಳ ವಿಷಯವೇ ರಾಜಕೀಯ, ಜನಗಳ ಸಮಸ್ಯೆಗಳೇ ರಾಜಕೀಯ, ಜನಗಳ ಸಮಸ್ಯೆಗಳ ಪರಿಹಾರವೇ ರಾಜಕೀಯ.